ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಹಲೋ ಫ್ರೆಂಡ್ಸ್, ತುಂಬ ಜನ ಹೆಣ್ಗಳು ಬೇಕು ಹೆಣ್ಗಳು ಬೇಕು ಅಂತ ಕೇಳಿದ್ರು. ಮೇಯ್ನ್ ಏನಂದರೆ ಎಲ್ಲರ ಹತ್ರನೂ ಗಂಡ್ಲಾಟೆ ಜಾಸ್ತಿ ಆಗಿಬಿಟ್ಟಿದೆ. ಹೆಣ್ಗಳು ಕೇಳಿದ್ರು, ಇವೆಲ್ಲ ಹೆಣ್ಗಳು ಎಲ್ಲ ಒಂದು ಹಸ್ತದ ಒಳಗಡೆ ಹೆಣ್ಗಳು ಇವೆಲ್ಲ. ಆರಾಮಾಗೆ ಇನ್ನೊಂದು 2 ತಿಂಗಳಲ್ಲಿ ಜೊತೆಗಳು ಮಾಡ್ಕೊಬೋದು. ಒಳ್ಳೆ ಒಳ್ಳೆ ಲೈನಲ್ಲಿ ಬಂದಿರೋದು ಹೆಣ್ಗಳೆಲ್ಲ ನಾವು ಬರೇ ಏಟ್ ಹತ್ತಿಸ್ಬಿಟ್ಟು ರೆಕ್ಕೆ ಒಡೆಸಿರೋ ಹೆಣ್ಗಳು ಅಷ್ಟೇ. ಇವೆಲ್ಲ ಯಾವುದು ಹಿಂಗೆ ಆಡಿಸಿದ್ದೀವಿ ಇದೆಲ್ಲ ಟೈಮ್ ಮಾಡಿದೆ ಅಂತಾನಿಲ್ಲ, ಬರೇ ಏಟ್ ಹತ್ತಿಸ್ಬಿಟ್ಟು ರೆಕ್ಕೆ ಹೊಡೆದಿರೋ ಹೆಣ್ಗಳು ಇವೆಲ್ಲ. ಎಲ್ಲ ಹೆಣ್ಣು ಒಂದೇ ರೇಟಿಗೆ ಕೊಡ್ತಾ ಇದ್ದೀನಿ. ಟೋಟಲಾಗೆ 6 ಹೆಣ್ಣಿದೆ, ಯಾವ್ದಾರು ಎತ್ಕೊಳ್ಳಿ ಒಂದೇ ರೇಟು. ಇದು ನೋಡಿ ರೇಗ್ದಾರಲ್ಲಿ ಬಂದಿರೋದು ಧೂಮಾ ರೇಗ್ದಾರು. ಇದು ರೋಷನ್ಗಳಲ್ಲಿ ಬಂದಿರೋದು, ತುಂಬ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡಿ ತೋರಿಸ್ತೀನಿ. ಕತ್ತು ಫುಲ್ಲು ಹಿಂದೆ ಹಾಕ್ಕೊಂಡೆ ನಡೆಯುತ್ತೆ. ನೋಡಿ ಸ್ಟ್ಯಾಂಡಿಂಗ್ ಸ್ಟೈಲು, ವಾಕಿಂಗ್ ಸ್ಟೈಲು ತುಂಬ ಚೆನ್ನಾಗಿದೆ ರೋಷನ್. ಇದು ಇದು ಸಬ್ಜಾ, ಇದು ಸಬ್ಜಾ ಹೆಣ್ಣಿದು. ಇದು ಚಪ್ಪರ್ಗಳಲ್ಲಿ ಬಂದಿರೋದು ಇದು. ಇದು ಕಣ್ಣಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಹೆಣ್ಣಲ್ಲಿ, ಇದು ಕಣ್ಣು ತುಂಬ ಚೆನ್ನಾಗಿದೆ ಈ ಚಪ್ಪರ್ ಹೆಣ್ಣು. ಇದು ತಿರಾವಲ್ ಹೆಣ್ಣಿದು, ಧೂಮಾ ತಿರಾವಲ್ಲು ತುಂಬ ಚೆನ್ನಾಗಿದೆ ಅದೂ. ಇದು ಧೂಮಾ ಹೆಣ್ಣು ಪಟ್ಟ, ಇದು ಇದು ತುಂಬ ಚೆನ್ನಾಗಿದೆ. ಎಲ್ಲ ಒಂದೊಂದೇ ಡೀಟೇಲ್ ಹಾಕ್ತೀನಿ, ಒಂದೊಂದೇ ಹಾಕಿದ್ದು ಡೀಟೇಲ್ ಹಾಕ್ತೀನಿ. ಫ್ರೆಂಡ್ಸ್, ಇದು ಚಾಪೆ ಒಲೆ ಹೆಣ್ಣು. ತಲೆ ಶೇಪ್ ನೋಡ್ಕೊಳ್ಳಿ, ಹೆಣ್ಣು ಸ್ಟೈಲ್ ನೋಡ್ಕೊಳ್ಳಿ. ಗುಂಡು ತಲೆ, ಸ್ವಲ್ಪ ಉದ್ದ ಚೊಂಚ್, ಮೀಡಿಯಂ ಚೊಂಚ್ ಅಂತ ಅಂದ್ಕೊಳ್ಳಿ, ಮೀಡಿಯಂ ಚೊಂಚ್. ಇದು ಚಾಪೆ ಒಲೆ ಹೆಣ್ಣಿದು. ಕಣ್ಣಲ್ಲೆಲ್ಲ ತುಂಬ ಚೆನ್ನಾಗಿದೆ, ಗಿಡ್ಡಿ ಹೆಣ್ಣು ಜಾಸ್ತಿ ಉದ್ದ ಇಲ್ಲ. ಇದಕ್ಕೆ ನೀವು ಸಬ್ಜಾ ರೇಗ್ದಾರು, ರೇಗ್ದಾರ್ಗಳು, ಚಪ್ಪರ್ಗಳು, ಧೂಮಾ ರೇಗ್ದಾರು ಇವೆಲ್ಲ ಮ್ಯಾಚ್ ಮಾಡ್ಕೊಬೋದು. ಗಂಡುಗಳಿದ್ರೆ ನಿಮ್ಮ ಹತ್ರ ಆ ಗಂಡುಗಳು ಹಾಕೊಬೋದು. ಇದನ್ನ ಸಬ್ಜಾ ರೇಗ್ದಾರು, ಧೂಮಾ ರೇಗ್ದಾರು, ಚಾಪೆ ವಾಲು ಇವೆಲ್ಲ ಹಾಕೊಬೋದು. ಈ ಹೆಣ್ಣಿಗೆ ಶೇಪ್ ನೋಡ್ಕೊಳ್ಳಿ, ಹೆಣ್ಣಿಂದು ತುಂಬ ಚೆನ್ನಾಗಿದೆ ಹೆಣ್ಣು. ಗಿಡ್ಡಿ ಹೆಣ್ಣು, ಗಂಡು ಸ್ವಲ್ಪ ಉದ್ದ ಇರೋ ಗಂಡೆ ಬೇಕು. ತುಂಬ ಗಿಡ್ಡಿ ಗಂಡಾಕರೆ ಕೆಲ್ಸಕ್ಕಾಗಲ್ಲ, ಸ್ವಲ್ಪ ಉದ್ದ ಇರೋ ಗಂಡು ಬೇಕು. ಫ್ರೆಂಡ್ಸ್, ಇವಾಗ ಏನು ಚಾಪೆ ಒಲೆ ಹೆಣ್ಣು ತೋರಿಸಿದೆ, ಡಬಲ್ ಟೈಲ್ ಇದು, 2 ಬಾಲದಷ್ಟು ಅಗಲ ಇದು. ಇದಕ್ಕೆ ನೀವು ಸಿಂಗಲ್ ಟೈಲು ಹಿಂಗಿರೋ ಗಂಡುಗಳು ಹಾಕ್ಕೊಬೇಕು. ಸಿಂಗಲ್ ಟೈಲ್ ಗಂಡಿರ್ರೆ ತುಂಬ ಒಳ್ಳೆಯದು ಈ ಡಬಲ್ ಟೈಲ್ ಹೆಣ್ಣಿದು. ಇದರಲ್ಲಿ ಲಾಲ್ ಕಟ್ಟೆಲ್ಲ ಏನೂ ಇಲ್ಲ ರೆಕ್ಕೆಯಲ್ಲಿ, ಅದಕ್ಕೋಸ್ಕರ ಸಬ್ಜಾ ರೇಗ್ದಾರು, ಧೂಮಾ ರೇಗ್ದಾರು, ಲಾಲ್ ಕಟ್ ಇಲ್ಲದೇ ಇರೋ ಅಕ್ಕಿಗಳನ್ನ ನೀವು ಹಾಕ್ಕೊಬೋದು. ವೈಬ್ರೇಷನ್ನು ಇದರಲ್ಲಿ ತುಂಬ ಜಾಸ್ತಿ ಮಾಡುತ್ತೆ. ನೀವು ಮೀಡಿಯಂ ವೈಬ್ರೇಷನ್ ಗಂಡು ಹಾಕ್ಕೊಬೋದು, ಇಲ್ಲ ವೈಬ್ರೇಷನ್ ಜಾಸ್ತಿ ಇರೋ ಗಂಡು ಹಾಕ್ಕೊಬೋದು. ಸಣ್ಣ ತಿರಿ ಗಂಡುಗೂ ಅಷ್ಟೇ, ನೀವು ಹಾಕ್ಬೇಕಾರೆ ಸಣ್ಣ ತಿರಿ, ಇದಕ್ಕಿಂತ ಉದ್ದ ತಿರಿಗಳು ಹಾಕ್ಕೊಳ್ಳಿ. ಹೆಣ್ಣಿನ ಸೈಜ್ ನೋಡ್ಕೊಳ್ಳಿ. ಗಿಡ್ಡಿ ಹೆಣ್ಣು, ಗಿಡ್ಡಿ ಹೆಣ್ಣು ಇರೋದಕ್ಕೇ ನೀವು ಸ್ವಲ್ಪ ಉದ್ದ ಗಂಡು ಹಾಕ್ಕೊಬೇಕು. ತುಂಬ ಗಿಡ್ಡ ಗಂಡುಗಳು ಆಗಲ್ಲ ಇದಕ್ಕೆ, ಸ್ವಲ್ಪ ಉದ್ದ ಇರಲಿ ಗಂಡು. ತಲೆ ನೋಡ್ಕೊಳ್ಳಿ, ಗುಂಡು ತಲೆ ನೀವು ಹಾಕ್ಬೇಕಾರೆ ಗಂಡು ಗುಂಡು ತಲೆ ಹಾಕಿದ್ರೆ ತುಂಬ ಒಳ್ಳೆಯದು. ಮತ್ತು ಚೊಂಚು ಮೀಡಿಯಂ ಇದ್ದರೂ ಪರವಾಗಿಲ್ಲ, ಚಿಕ್ಕ ಚೊಂಚ್ ಇದ್ದರೂ ಪರವಾಗಿಲ್ಲ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಬಂದುಬಿಟ್ಟು ಬ್ಲ್ಯಾಕ್ ಆಗಿದೆ, ಹರಡ್ಕೊಂಡಿದೆ, ಅಗ್ಲ ಇದೆ. ಅನಾರಿನೂ ಅಷ್ಟೇ ಲೈಟ್ ಆಗಿದೆ, ಹರಡ್ಕೊಂಡಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಕಣ್ಣಲ್ಲಿ ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ನೀವು ಇದಕ್ಕೆ ಪ್ಲೇನ್ ಐಸ್ ಗಂಡು ಹಾಕ್ಬೋದು, ಮತ್ತು ಗ್ರೇ ಶೇಡು ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ಇರೋ ಗಂಡು ಹಾಕ್ಕೊಬೋದು, ಮತ್ತು ಪುತ್ಲಿ ಪಕ್ಕದಲ್ಲಿ ಬ್ಲ್ಯಾಕ್ ಡಾರ್ಕ್ ಸರ್ಕಲ್ ಇರೋ ಗಂಡು ಹಾಕ್ಕೊಳ್ಬೋದು. ಮತ್ತು ಗಂಡಲ್ಲಿ ಅನಾರಿ ಇರಬೇಕಂತೇನಿಲ್ಲ, ಪ್ಲೇನ್ ಐಸು ಗಂಡು ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಹೆಣ್ಣಲ್ಲಿ ಲೈಟಾಗಿ ಅನಾರಿ ಇದೆ. ಫ್ರೆಂಡ್ಸ್, ಇದು ಧೂಮಾ ತಿರಾವಲ್ ಹೆಣ್ಪಟ್ಟ. ಇದು ಬಂದ್ಬಿಟ್ಟು ಕಣ್ಣು ನೋಡಿ, ಆಮೇಲೆ ಜೂಮ್ ಮಾಡ ನನ್ನ ಕಣ್ಣು, ಆಮೇಲೆ ಜೂಮ್ ಮಾಡಿ ಗೊತ್ತಾಗಲ್ಲ. ಗ್ರೇ ಶೇಡ್ ಕಣ್ಣಿದು, ಗ್ರೇ ಶೇಡ್ ವೈಟ್ ಐಸ್ ಅಲ್ಲ, ಗ್ರೇ ಶೇಡ್ ಕಣ್ಣಿದು. ತುಂಬ ಚೆನ್ನಾಗಿದೆ, ಜಾತಿ ಮಾಡ್ಕೊಳ್ಳೋ ಅಕ್ಕಿ ಇದು. ಇನ್ನು ಪಟ್ಟ ಹೆಣ್ಣಿದು, ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಆರಾಮಾಗಿ ಜೊತೆ ಮಾಡ್ಕೊಬೋದು.
ನೀವು ಧೂಮಾಗಳು, ಸಬ್ಜಾಗಳು, ತಿರಾವಲ್ಗಳು, ರೋಷನ್ಗಳು, ಇಂಥ ಬಣ್ಣ, ವೈಟ್ ಟಚ್ ಇರೋ ಬಣ್ಣಗಳನ್ನ ಈಸಿಯಾಗಿ ಹಾಕ್ಕೊಬೋದು. ತುಂಬ ಒಳ್ಳೆ ಹೆಣ್ಣಿದು ಇದು, ಲೈನು ಅಷ್ಟೇ ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು. ಏಟ್ ಹತ್ತಿಸಿ ರೆಕ್ಕೆ ಹೊಡೆದ್ರೆ ಹೆಣ್ಣಿದು. ಮೀಡಿಯಂ ಸೈಜ್ ಹೆಣ್ಣು, ತುಂಬ ಚಿಕ್ಕದಿಲ್ಲ, ಮೀಡಿಯಂ ಸೈಜು, ಜಾಸ್ತಿ ಗಿಡ್ಡಿ ಹೆಣ್ಣಲ್ಲ, ಮೀಡಿಯಂ ಸೈಜ್ ಹೆಣ್ಣಿದು. ಬಣ್ಣ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ. ಗ್ರೇ ಶೇಡ್ ಕಣ್ಣು, ಇದು ಬಂದ್ಬಿಟ್ಟು ಸ್ವಲ್ಪ ಅಕ್ಕಿ ದೊಡ್ಡದಾಗ್ತಾರಂಗೆ ಒಡಕಲ್ ಕಣ್ಣಿಗೆ ಟರ್ನ್ ಆಗುತ್ತೆ. ಆ್ಯಕ್ಚುಲ್ ಆಗಿ ಇದು ಆಡಿಸ್ಕೊಳ್ಳೋ ಅಕ್ಕಿ ಅಲ್ಲ, ಇದು ಜಾತಿ ಮಾಡ್ಕೊಳ್ಳೋ ಹೆಣ್ಣಿದು. ಫ್ರೆಂಡ್ಸ್, ಇವಾಗ ಏನು ನಾನು ತಿರಾವಲ್ ಹೆಣ್ಣು ತೋರಿಸ್ದೆ, ಚಡಿಬಾಲ ಹೆಣ್ಣು. ತಿರಿಗಳು ನೋಡಿ, ಸಣ್ಣ ತಿರಿ, ಉದ್ದ ತಿರಿ, ಇನ್ನು ಪಟ್ಟ ಹೆಣ್ಣಿದು. ವೈಬ್ರೇಷನ್ ನೋಡಿ, ಸಿಕ್ಕಾಪಟ್ಟೆ ವೈಬ್ರೇಷನ್ ಇದೆ ಹಿಂಗೆ. ತುಂಬ ಟೆಂಪರ್ಲೀನು ನೋಡಿ, ವೈಬ್ರೇಷನ್ ನೋಡ್ಬೋದು ನೀವು ಪಟ್ಟ ಹೆಣ್ಣು ಎಷ್ಟು ವೈಬ್ರೇಷನ್ ಮಾಡ್ತಾಯಿದೆ ಅಂತ. ನೀವು ಗಂಡನ ಜೊತೆ ಮಾಡಬೇಕು ಅಂದರೆ ಗಂಡಿಗೆ ವೈಬ್ರೇಷನ್ ಬೇಕಂತಲೇ ಇಲ್ಲ, ಯಾಕಂದರೆ ಹೆಣ್ಣಲ್ಲಿ ಅಷ್ಟು ವೈಬ್ರೇಷನ್ ಇದೆ, ಗಂಡಲ್ಲಿ ವೈಬ್ರೇಷನ್ ಬೇಕಂತಲೇ ಇಲ್ಲ. ನೋಡ್ಬೋದು ವೈಬ್ರೇಷನ್ ಎಷ್ಟು ಮಾಡತ್ತೆ ಅಂತ, ಸಿಕ್ಕಾಪಟ್ಟೆ ವೈಬ್ರೇಷನ್ ಇದು. ಒರ್ಜಿನಲ್ ಲೈನಲ್ಲಿ ಮಾಡಿಸಿರೋದು ಇದು. ನೋಡಿ ಫ್ರೆಂಡ್ಸ್, ವೈಬ್ರೇಷನ್ನು ತುಂಬ ಮಾಡತ್ತಿದು. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಲೆಂತ್ ಇಲ್ಲ. ಕಣ್ಣು ಅಷ್ಟೇ ನಿಮಗೆ, ಬಾದಾಮಿ ಶೇಡ್ ಕಣ್ಣು ಬೇಡ ಇದಕ್ಕೆ, ವೈಟ್ ಐಸಲ್ಲಿ ಏನಾದ್ರು ಹಾಕ್ಕೊಳ್ಳೋಂಗಿರ ಹಾಕ್ಕೊಳ್ಳಿ. ಇದು ಬಂದುಬಿಟ್ಟು ಗ್ರೇ ಶೇಡ್ ಕಣ್ಣು, ದೂರದಿಂದ ನೋಡಿ ತೋರಿಸ್ತಾ ಇದ್ದೀನಿ, ಗ್ರೇ ಶೇಡ್ ಕಣ್ಣಿದು. ಇದು ವಯಸ್ಸಾಗ್ತಾ ಆಗ್ತಾ ಒಡಕಲು ಕಣ್ಣಿಗೆ ಟರ್ನ್ ಆಗತ್ತೆ, ಇಲ್ಲ ರವೆ ಕಣ್ಣಿಗೆ ಟರ್ನ್ ಆಗತ್ತೆ. ಇದು ಕಣ್ಣಲ್ಲಿ ನೋಡ್ಬೋದು ಕ್ವಾಲಿಟೀಸು, ಪುತ್ಲಿ ಸುತ್ತಲೂ ಗ್ರೇ ಶೇಡು, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ. ಆ ಗ್ರೇ ಶೇಡ್ ಪಕ್ಕದಲ್ಲಿ ನೋಡಿ ಕಪ್ಪು ಒಡಕಲೇನಿದೆ, ಅದು ಇವಾಗಲೇ ಸ್ಟಾರ್ಟ್ ಆಗಿದೆ, ಇನ್ನು ಏಜ್ ಆಗ್ತಾ ಆಗ್ತಾ ಜಾಸ್ತಿ ಬರುತ್ತದು. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ನೀವು ಹಾಕೋ ಗಂಡಿನ ಕಣ್ಣು ಪ್ಲೇನ್ ಇದ್ರೂ ಸಾಕು, ವೈಟ್ ಐಸಲ್ಲಿ ಇದ್ದರೆ ಸಾಕು ಗಂಡಿಗೆ, ಗಂಡಲ್ಲಿ ಏನು ಕಣ್ಣಲ್ಲಿ ಏನೂ ಇಲ್ಲ, ಕ್ವಾಲಿಟೀಸ್ ಇಲ್ಲ ಅಂದ್ರೂ ಸಾಕು, ಆರಾಮಾಗೆ ಹಾಕೊಬೋದು ಜೊತೆನ ಇದಕ್ಕೆ. ಇದರಲ್ಲಿ ಏಟ್ ಲೈನು ಜಾಸ್ತಿ ಇರುತ್ತೆ, ಸ್ವಲ್ಪ ನೀವು ಹಾಕೊಬೇಕಂದ್ರೆ ಏಟ್ ಲೈನು ಕಮ್ಮಿ ಇರೋ ಗಂಡುಗಳು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇದು ಧೂಮ ಹೆಣ್ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡಿ, ಸಕ್ಕದಾಗಿ ನಿಂತ್ಕೊಳ್ಳುತ್ತೆ, ಎದೆ ಮುಂದೆ ಮಾಡ್ಕೊಂಡು ನಿಂತ್ಕೊಳ್ಳುತ್ತೆ. ಮೀಡಿಯಂ ಸೈಜ್ ಲೆಂತ್, ಜಾಸ್ತಿ ಲೆಂತ್ ಇಲ್ಲ, ಮೀಡಿಯಂ ಸೈಜ್ ಲೆಂತ್ ಅಕ್ಕಿ ಇದು. ಶೇಪ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ. ಅಲ್ಲಿ ನಿಂತ್ಕೊಳ್ಳೋ ಸ್ಟೈಲೆಲ್ಲ ನೋಡಿ ತುಂಬ ಚೆನ್ನಾಗಿದೆ. ಇದಕ್ಕೆ ಧೂಮಗಳು ಹಾಕ್ಕೊಬೋದು, ಧೂಮ ರೇಖದಾರ ಹಾಕ್ಕೊಬೋದು, ತಾಮ್ರಗಳು ಹಾಕ್ಕೊಬೋದು, ಯಾಕಂದರೆ ಏನು ಬಂದಿರೋದು ತಾಮ್ರಗಳ ಮೇಲೆ. ಇದಕ್ಕೆ ತಾಮ್ರಗಳು ಹಾಕ್ಕೊಬೋದು, ಧೂಮ ರೇಖದಾರ ಹಾಕ್ಕೊಬೋದು, ಗುಲ್ದಾರ ಹಾಕ್ಬೋದು, ಲಾಲ್ ಕಟ್ಟಿರೋ ಅಕ್ಕಿಗಳು ಈಸಿಯಾಗಿ ಇದಕ್ಕೆ ಹಾಕ್ಕೊಬೋದು. ಫ್ರೆಂಡ್ಸ್, ಇವಾಗ ಏನು ನಾನು ಹೆಣ್ಣು ತೋರಿಸ್ದೆ, ಚಡಿಬಲ ಸಿಂಗಲ್ ಟೇಲ್ ಇದು. ಗಂಡು ನಿಮ್ಮದು ಸ್ವಲ್ಪ ಅಗ್ಲ ಬಲ ಇದ್ರೂ ಪರವಾಗಿಲ್ಲ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್, ಇದರಲ್ಲಿ ಜಾಸ್ತಿ ವೈಬ್ರೇಷನ್ ಇಲ್ಲ. ಇದು ಬಂದು ತಾಮ್ರಗಳಲ್ಲಿ ಬಂದಿರೋದು, ನೀವು ಅದಕ್ಕೆ ಈಸಿಯಾಗಿ ತಾಮ್ರಗಳೆಲ್ಲ ಟಚ್ ಮಾಡ್ಬೋದು. ಇದಕ್ಕೆ ಧೂಮ ಹೆಣ್ಣಿದು, ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಲೆಂತ್ ಇಲ್ಲ. ಫ್ರೆಂಡ್ಸ್ ನೋಡಿ, ಇದು ಲೈಟ್ ಬಾದಾಮಿ ಶೇಡ್ ಕಣ್ಣಿದು. ತಾಮ್ರಗಳ ಮೇಲೆ ಬಂದಿರೋದಕ್ಕೆ ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿದು. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡ್ ಅಗ್ಲ ಇದೆ. ಪುತ್ಲಿ ನೋಡಿ ಎಳೆದೆಳೆದು ಬಿಡ್ತಾ ಇರತ್ತಿದು. ಮತ್ತು ಮೀಡಿಯಂ ಸೈಜ್ ಪುತ್ಲಿ. ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ಹರಡ್ಕೊಂಡಿದೆ, ಲೈಟಾಗಿದೆ. ನೀವು ತಾಮ್ರಲ್ ಗಂಡು, ಗುಲ್ದಾರ್ ಗಂಡು, ಧೂಮ ರೇಗ್ದಾರು, ಧೂಮ ಸಬ್ಜಾ ರೇಗ್ದಾರು, ಲಾಲ್ ಕಟ್ಟಿರೋದು, ಇವೆಲ್ಲ ಗಂಡುಗಳು ಇದಕ್ಕೆ ಮ್ಯಾಚ್ ಮಾಡ್ಕೊಬೋದು. ಇದು ಒಳ್ಳೆ ಲೈನಲ್ಲಿ ಬಂದಿರೋ ಹೆಣ್ಣಿದು. ಪಟ್ಟಾಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ವೈಬ್ರೇಷನ್ ನೋಡಿ ಚೆನ್ನಾಗಿ ಮಾಡುತ್ತಿದ್ದಲ್ಲ. ಫ್ರೆಂಡ್ಸ್, ಈ ಹೆಣ್ಣ ನಾವು ಕೊಕ್ಕರೆ ಕತ್ತು ಅಂತ ಹೆಸರಿಕ್ಕಿದ್ದೀವಿ, ಯಾಕಂದರೆ ಅದು ಯಾವಾಗಲೂ ಅದು ನಡೆಯೋ ಸ್ಟೈಲ್ ಬಂದ್ಬಿಟ್ಟು ಎದೆ ಮುಂದೆ ಇಟ್ಕೊಂಡಲ್ಲಿ ನಡೆಯುತ್ತೆ. ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ. ಇದಕ್ಕೆ ನೀವು ಬೂರಿಗಳು, ರೋಷನ್ನು, ಸಬ್ಜಾ ಇಂಥ ಅಕ್ಕಿಗಳನ್ನ ಹಾಕ್ಕೊಬೋದು. ಯಾಕಂದರೆ ಇದು ಬೂರಿಗೂ ರೋಷನ್ ಮೇಲೆ ಬಂದಿರೋ ಅಕ್ಕಿ ಇದು. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ,
ಮೀಡಿಯಂ ಸೈಜ್ ಹಾಕಿ, ಗಂಡು ಸ್ವಲ್ಪ ಉದ್ದ ಇರೋ ಗಂಡು ಹಾಕೊಂಡ್ರೆ ತುಂಬ ಒಳ್ಳೆಯದು. ಕಣ್ಣಿಂದೆಲ್ಲ ಕ್ವಾಲಿಟೀಸ್ ಎಲ್ಲ ತೋರಿಸ್ತೀನಿ ಇವಾಗ. ಎದೆ ನೋಡಿ, ಅಗ್ಲ ಇದೆ, ಗುಂಡು ತಲೆ, ತುಂಬ ಚೆನ್ನಾಗಿದೆ ಹೆಣ್ಣು ಇದು. ಫ್ರೆಂಡ್ಸ್, ಇವಾಗೇನು ರೋಷನ್ ಹೆಣ್ಣು ತೋರಿಸ್ದೆ, ಚಡಿ ಬಲ, ರೆಕ್ಕೆ ಹೊಡೆದಿಲ್ಲ ನಾವು, ಯಾಕಂದರೆ ಆರಾಮಾಗಿ ಇಲ್ಲೇ ಇರತ್ತೆ ಹೆಣ್ಣಿದು, ಗಾಬರಿ ಇಲ್ಲ, ಇದು ರೆಕ್ಕೆ ಫುಲ್ ಹಂಗೆ ಇದೆ. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಲೆಂತ್ ಇಲ್ಲ. ರೋಷನ್ ಬಣ್ಣ ನೋಡ್ಬೋದು, ತುಂಬ ಚೆನ್ನಾಗಿದೆ. ಗುಂಟೆಲೆ ಮೀಡಿಯಂ ಸೈಜ್ ಚೊಂಚು, ಇದು ಕಣ್ಣಲ್ಲಿ ನೋಡಿ ಕ್ವಾಲಿಟೀಸ್ ಬಂದ್ಬಿಟ್ಟು. ರೋಷನಲ್ಲಿ ಬಾದಾಮಿ ಶೇಡ್ ಕಣ್ಣು ಬಂದಿರೋದು. ಇದಕ್ಕೆ ವೈಬ್ರೇಷನ್ ನೋಡಿ, ತುಂಬ ಚೆನ್ನಾಗಿ ಮಾಡುತ್ತೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು ಲೈಟಾಗಿದೆ, ಪುತ್ಲಿ ಸುತ್ತಲೂ ಇದೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಅನಾರಿ ಅನ್ನೋದು ಪಿಂಕಿಶ್ ಆಗಿದೆ, ಹರಡ್ಕೊಂಡಿದೆ. ನೀವು ಹಾಕೊಳ್ಳೋ ಗಂಡಿಗೆ ಸ್ವಲ್ಪ ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ಡಾರ್ಕ್ ಇರಬೇಕು, ಇಲ್ಲ ಬ್ಲ್ಯಾಕ್ ಶೇಡಲ್ಲಿರಬೇಕು, ಅಷ್ಟಿದ್ರೆ ಒಳ್ಳೆ ಜೊತೆ ಮಾಡ್ಕೊಬೋದು. ತುಂಬ ಲೈಟ್ ಇರೋ ಶೇಡ್ಗಳಾಗಲ್ಲ, ಸ್ವಲ್ಪ ಡಾರ್ಕ್ ಇರಬೇಕು ಶೇಡಲ್ಲಿ. ಅಂಥ ಗಂಡುಗಳಿಗೆ ಈ ಹೆಣ್ಣು ಈಸಿಯಾಗಿ ಪೇರ್ ಮಾಡ್ಕೊಂಡು ಪಟಾಗಳು ಚೆನ್ನಾಗಿ ಮಾಡಿಸ್ಕೊಬೋದು. ಫ್ರೆಂಡ್ಸ್, ಇದು ಸಬ್ಜ ಹೆಣ್ಣು ಪಟ್ಟ, ಮೂರನೇ ಪಟ್ಟಿ ಲೈಟಾಗಿದೆ, ಆದರೆ ನಾನು ಇದು ಎಡೆನಲ್ ಅಂತ ಹೇಳಲ್ಲ, ಮೂರನೇ ಪಟ್ಟಿ ಒಂದು ಲೈಟಾಗಿದೆ. ಇದಕ್ಕೆ ಎಲ್ಲ ದೂರದಲ್ಲಿ ಎಡೆನಲ್ ಟಚ್ಚು ಆಗಿರ್ಬೋದು, ಆದರೆ ಏನು ಎಡೆನಲ್ ಅಲ್ಲ ಇದು. ಎಡೆನಲ್ಗಳಿಗೆ ಈಸಿಯಾಗಿ ಹಾಕ್ಕೊಬೋದು, ಸಬ್ಜಾಗಳಿಗೆ ಆರಾಮಾಗಿ ಹಾಕ್ಕೊಬೋದು, ತಾರಾಗಳಿಗೆ ಹಾಕ್ಕೊಬೋದು. ತುಂಬ ಚೆನ್ನಾಗಿದೆ. ಮೀಡಿಯಂ ಸೈಜ್ ಲೆಂತ್, ಶೇಪ್ ನೋಡ್ಕೊಳ್ಳಿ, ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ, ಎದೆ ನೋಡ್ಕೊಳ್ಳಿ, ಅಗ್ಲ ಇದೆ, ಅಗ್ಲ ಕಣ್ಣು, ಪಟ್ಟ ಹೆಣ್ಣಿದಿನ ಜೊತೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಸಬ್ಜ ಹೆಣ್ಣು ತೋರಿಸ್ದೆ, ಚಡಿ ಬಾಲ, ಗಂಡು ನೀವು ಸ್ವಲ್ಪ ಅಗ್ಲ ಇರೋ ಬಾಲ್ ಹಾಕ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ತಿರಿಗಳು ನೋಡಿ, ಶಾರ್ಪಾಗಿದೆ, ಉದ್ದ ತಿರಿ. ಮೂರನೇ ಪಟ್ಟಿ ನೋಡಿ, ನಾನು ಇದೇ ಹೇಳಿದ್ದು, ಮೂರನೇ ಪಟ್ಟಿನೂ ಚೆನ್ನಾಗಿದೆ. ನಿಮ್ಮ ಹತ್ರನೂ ಎಡೆನಲ್ ಪುಟ್ಗಳಲ್ಲೇನಾದ್ರೂ ಇದ್ದರೆ ಅದಕ್ಕೆ ಹಾಕ್ಕೊಬೋದು, ಹೇಳೋಕ್ಕಾಗಲ್ಲ. ಒರಿಜಿನಲ್ ಲೈನ್ಗೆ ಒಂದು ಸ್ವಲ್ಪ ಮ್ಯಾಚಿಂಗ್ ಆದರೂ ಬಂದ್ರೂ ಬರ್ಬೋದು. ಇಲ್ಲಿದೆ ನೋಡಿ ಮೂರನೇ ಪಟ್ಟಿ, ಮೀಡಿಯಂ ಸೈಜ್ ಲೆಂತ್ ಅಕ್ಕಿ, ಎದೆ ಅಗ್ಲ ಇದೆ, ತಲೆ ಶೇಪು ಚೆನ್ನಾಗಿದೆ, ಮೀಡಿಯಂ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ, ಮತ್ತು ಪುತ್ಲಿನೂ ಅಗ್ಲ ಪುತ್ಲಿ ಇದು. ಅನಾರಿ ಅನ್ನೋದು ತುಂಬ ಲೈಟಾಗಿದೆ, ಹರಡ್ಕೊಂಡಿದೆ, ಪಿಂಕಿಶ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ಲೈಟಾಗಿದೆ, ಫುಲ್ ಸರ್ಕಲಲ್ಲಿದೆ. ಇದಕ್ಕೆ ನೀವು ಗಂಡು ಅನಾರಿ ಇಲ್ಲದೆ ಇರೋ ಗಂಡು ಹಾಕಿದ್ರೆ ಸಾಕು, ಅನಾರಿ ಇರೋ ಗಂಡು ಬೇಡ ಇದಕ್ಕೆ. ಮತ್ತು ಇದು ಇನ್ನೂ ಹೋಗ್ತಾ ಹೋಗ್ತಾ ಈ ಅನಾರಿ ಅನ್ನೋದು ಇನ್ನೂ ಕಮ್ಮಿ ಆಗತ್ತೆ ಇದು ಕಣ್ಣಲ್ಲಿ. ಮತ್ತು ಗಂಡಲ್ಲೂ ಅಷ್ಟೇ, ಲೈಟ್ ಕಣ್ಣು ಪಕ್ಕದಲ್ಲಿ ಲೈಟ್ ಶೇಡ್ ಇದ್ರೂ ಸಾಕು, ಯಾಕಂದರೆ ಈ ಹೆಣ್ಣಲ್ಲಿ ಶೇಡು ತುಂಬ ಜಾಸ್ತಿ ಇದೆ, ಫುಲ್ ಪುತ್ಲಿ ಸುತ್ತಲೂ ಇದೆ. ಗಂಡು ಒಂದು ಸ್ವಲ್ಪ ಅಗ್ಲ ಪುತ್ಲಿ ಹಾಕ್ಕೊಂಡ್ರೆ ಅಕ್ಕಿ ಜಾಸ್ತಿ ಮೇಲಾಗಲ್ಲ, ಪಟ್ಟಗಳು ಮೀಡಿಯಮಾಗಿ ಹರ್ಕೊಂಡಿರುತ್ತೆ, ಇದರಲ್ಲಿ ಒಳ್ಳೆ ಲೈನ್ ಮಾಡ್ಕೊಬೋದು. ಫ್ರೆಂಡ್ಸ್, ಇದು ತುಂಬ ಹಳೆ ಲೈನ್ಗಳಲ್ಲಿ ಮಾಡಿಸಿರೋದು ಅಕ್ಕಿ, ಇದು ದುಮಾರೆಗ್ದಾರ್ಗಳು ಎರಡೂ, ಎರಡೂ ಗಿಡ್ಡಿ ಚೊಂಚು, ಗುಂಡ್ತಲೆ ತಲೆ ಶೇಪ್ ನೋಡ್ಕೊಳ್ಳಿ, ಇದು ಹೆಣ್ಣಿನ ತಲೆ ಶೇಪು, ಗಂಡಿನ ತಲೆ ಶೇಪ್ ನೋಡ್ಕೊಳ್ಳಿ. 7-8 ಗಂಟೆ ಮಿನಿಮಮ್ ಮಾಡುತ್ತೆ ಪಟ್ಟಾಗಳು ಇದರಲ್ಲಿ, ಯಾಕಂದರೆ ನಾವು ತುಂಬ ಪಟ್ಟಾಗಳು ಮಾಡಿಸ್ಬಿಟ್ಟಿದ್ದೀವಿ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ, ಲೆಂತ್ ನೋಡ್ಕೊಳ್ಳಿ, ಗಂಡಿನ ಲೆಂತ್, ಹೆಣ್ಣಿನ ಲೆಂತು ತುಂಬ ಚೆನ್ನಾಗಿದೆ. ಹಳೆಯ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಮತ್ತು ಈ ಲೈನಲ್ಲಿ ಪಟ್ಟಾಗಳು ತುಂಬ ಬೇಗ ಟೈಮ್ ಬರುತ್ತೆ, ಒಂದು 6-7 ಕಲಿಗೆಲ್ಲ ಟೈಮ್ ಬಂದ್ಬಿಟ್ಟಿರುತ್ತೆ ಅಕ್ಕಿ, 7 ಗಂಟೆ ತನಕ ಆರಾಮಾಗಿ ಆಡ್ಬಿಡುತ್ತೆ 6-7 ಕಲಿಯಲ್ಲಿ. ಇದನ್ನ ಮಿಸ್ ಮಾಡ್ಕೊಂಬಿಡಿ, ತುಂಬಾ ಒಳ್ಳೆ ಅಕ್ಕಿ ಇದು. ಅಕ್ಕಿ ನೋಡಿ ನಿಮಗೆ ಅರ್ಥ ಆಗ್ಬಿಡುತ್ತೆ, ಎರಡು ದುಮಾರೆಗ್ದಾರು, ತುಂಬ ಚೆನ್ನಾಗಿದೆ ಇದು.
ಫ್ರೆಂಡ್ಸ್, ಇವಾಗ ಏನು ಧೂಮಾರ ಹಾಕಿದಾರೆ ತೋರಿಸ್ದೆ, ಚಡಿ ಬಲ ಇದೂ, ತಿರಿಗಳು ನೋಡ್ಕೊಳ್ಳಿ, ಸಣ್ಣ ತಿರಿ, ಉದ್ದ ತಿರಿ, ಮೀಡಿಯಂ ವೈಬ್ರೇಷನ್ ಇದಲ್ಲಿ. ರೆಗ್ಗಳು ಅಷ್ಟೇ ತುಂಬ ಲೈಟಾಗಿದೆ. ಲೆಂತ್ ನೋಡ್ಕೊಳ್ಳಿ, ಉದ್ದ ಹಕ್ಕಿ ಇದು. ಚೋನ್ಸ್ ನೋಡ್ಕೊಳ್ಳಿ, ಚಿಕ್ಕ ಚೋನ್ಸು, ಗುಂಡು ತಲೆ, ತಲೆ ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಚೋನ್, ಚಿಕ್ಕ ಚೋನ್ಸ್ ಇದು ನೋಡಿ ಫ್ರೆಂಡ್ಸ್. ಇದ್ರ ಕಣ್ಣಲ್ ಕ್ವಾಲಿಟಿ ನೋಡಿ, ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು ಹರಡ್ಕೊಂಡಿದೆ, ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ. ವೈಬ್ರೇಷನ್ ನೋಡಿ, ತುಂಬ ಚೆನ್ನಾಗಿ ಮಾಡುತ್ತೆ. ಅನಾರಿ ಅನ್ನೋದು ತುಂಬಾ ಕಮ್ಮಿ ಇದಲ್ಲಿ, ಸುಮ್ಮನೆ ಅಲ್ಲಲ್ಲಿ ಒಂದು ಚುಕ್ಕೆ ಎರಡು ಚುಕ್ಕೆ ಹಂಗಿದೆ. ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ. 7-8 ಗಂಟೆ ಮಿನಿಮಮ್ ಆರತ್ತೆ ಇದು ಪಟಾಗಳು. ಫ್ರೆಂಡ್ಸ್, ಇವಾಗ ಏನು ನಾನು ತೋರಿಸ್ದೆ, ದುಮಾರ ಎಗ್ದಾರೆ ಹೆಣ್ಣು. ಇದು ಡಬಲ್ ಟೈಲ್, ಇದು ಗಂಡು ಚಡಿ ಬಲ, ಇದು ಡಬಲ್ ಟೈಲ್, ಒಂದು ಸ್ವಲ್ಪ ಅಗ್ಲ ಬಲ ಇದು. ಇದಲ್ಲೂ ರೆಕ್ಕೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸಣ್ಣ ಇದೆ, ಮೀಡಿಯಂ ಸೈಜು. ಗಂಡು ಉದ್ದ ಇತ್ತು, ಹೆಣ್ಣದು ಮೀಡಿಯಂ ಸೈಜು. ವೈಬ್ರೇಷನ್ನು ಎರಡಲ್ಲೂ ಮೀಡಿಯಂ ವೈಬ್ರೇಷನ್ ಇದೆ. ಇದಲ್ಲೂ ಅಷ್ಟೇ, ದುಮ ರೆಕ್ಗಳು ಲೈಟಾಗಿದೆ. ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, ತಲೆ ಗಂಡು ಹೆಣ್ಣು ಎರಡದು ಗುಂಡು ತಲೆ, ಗಿಡ್ಡಿ ಚೋಂಚು. ಇದ್ರಲ್ಲಿ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ಪುತ್ಲಿನ ಎಳದಿ ಎಳದಿ ಅಗ್ಲ ಮಾಡ್ತಾರೆ ಅದಕ್ಕಿ. ಮತ್ತೆ ಪುತ್ಲಿ ಸುತ್ತಲೂ ನೋಡ್ಬೋದು ಕಪ್ಪು ಒಡಕ್ಲೇನಿದೆ, ತುಂಬ ಚೆನ್ನಾಗಿ ಹರಡ್ಕೊಂಡಿದೆ. ಗಂಡಲ್ಲಿ ಅನಾರಿ ಅನ್ನೋದು ತೀರಾ ಕಮ್ಮಿ ಇತ್ತು, ಎಣ್ಣೆಲ್ಲಿ ಮೀಡಿಯಂ ಆಗಿದೆ. ಅನಾರಿಯಲ್ಲಿ ಎಣ್ಣೆಲ್ಲಿ ನೋಡಿ, ಅನಾರಿ ಇರೋ ಕಡೆಲ್ಲ ಕಪ್ಪು ಒಡಕ್ಲು ಓಪನ್ ಆಗಿದೆ. ಅದಿನ್ನ ವಯಸ್ಸಾಗ್ತಾ ಆಗ್ತಾ ಆ ಕಪ್ಪು ಒಡಕ್ಲೇನಿದೆ ಅದು ತುಂಬ ಜಾಸ್ತಿ ಆಗಿ ಬರುತ್ತೆ ಕಣ್ಣಲ್ಲಿ. ಪುತ್ಲಿನ ನೋಡ್ಬೋದು ತುಂಬ ಎಳದಿ ಎಳದಿ ಬಿಡುತ್ತೆ, ಝೂಮ್ ಮಾಡ್ದಂಗೆ ಸಣ್ಣ ಮಾಡುತ್ತೆ ಅಗ್ಲ ಮಾಡುತ್ತೆ, ಸಣ್ಣ ಮಾಡುತ್ತೆ ಅಗ್ಲ ಮಾಡುತ್ತೆ. ಇದು ತುಂಬ ಒಳ್ಳೆ ಕ್ವಾಲಿಟಿ ಎಣ್ಣೆ ಇದು. ಫ್ರೆಂಡ್ಸ್, ಇದು ಗುಲ್ದಾರ ಹೆಣ್ಣು, ಗೆರವ ಗಂಡು. ಗೆರವ ಗಂಡು ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣು. ಗೆರವಗಳಲ್ಲಿ ಬಾದಾಮಿ ಶೇಡ್ ಬರೋದು ತುಂಬ ರೇರು, ಅಷ್ಟೊಂದು ಜಾಸ್ತಿ ಅಕ್ಕಿಗಳಿಗೆ ಬರಲ್ಲ ಬಾದಾಮಿ ಶೇಡ್ ಕಣ್ಣು. ಇದು ಗುಲ್ದಾರ ಹೆಣ್ಣು. ಈ ಜೊತೆಯಲ್ಲಿ ಪಟ್ಟಾಗಳು ಮಿನಿಮಮ್ 8 ಗಂಟೆ ಬಂದೇ ಬರುತ್ತೆ. ಈ ಜೊತೆಲೇ ಪಟ್ಟ ಮಾಡಿಸಿ ಒಬ್ರು ಕೊಟ್ಟಿದ್ದೀವಿ, ಅವ್ರ ಹತ್ರನೂ ಅಷ್ಟೇ 9-9.5 ಗಂಟೆ ಆಡಿದೆ. ಅದಲ್ಲಿ ಬಂದಿರೋ ಪಟ್ಟಾಗಳು 7-7.5 ಗಂಟೆ 8 ಗಂಟೆ ಆಡಿದೆ. ತುಂಬ ಒಳ್ಳೆ ಜೊತೆ ಇದು, ಈ ಜೊತೆನೂ ಸೇಲ್ಗಿದೆ. ಗೇರ್ವಾಗಂಡು ಹಳೆ ಲೈನ್ ಗೇರ್ವಾಗಂಡಿದು. ಗುಲ್ದಾರ ಹೆಣ್ಣು ತುಂಬ ಚೆನ್ನಾಗಿದೆ, ಲಾಲ್ ಕಟ್ಟೆಲ್ಲ ಜಾಸ್ತಿ ಇರೋ ಗುಲ್ದಾರ ಹೆಣ್ಣಿದು. ಗಂಡಿಗೆ ಬಾಲ ಕಿತ್ಕೊಟ್ಟಿದ್ದೀವಿ, ಹೆಣ್ಣು ಫುಲ್ ಬಾಲ ಎಲ್ಲ ಇದೆ, ರೆಕ್ಕೆ ಹೊಡೆದಿರೋದು ಎರಡೂ ದೊಡ್ಡ ಜೊತೆ. ಪಟ್ಟಾಗಳು ಮಾಡಿಸ್ಕೊಂಡು ಬಿಡ್ಕೊಳ್ಳೋರಿಗೆ ತುಂಬಾ ಒಳ್ಳೆ ಜೊತೆ ಇದು. ಶೇಪೆಲ್ಲ ನೋಡ್ಕೊಬೋದು ತುಂಬ ಚೆನ್ನಾಗಿದೆ ಶೇಪೆಲ್ಲ, ಹಳೆ ಲೈನ್ ಟಚ್ ಇದು. ಸ್ವಲ್ಪ ಗಾಬರಿ ಜೊತೆ ಇದು, ಜಾಸ್ತಿ ಮುಟ್ಟಲ್ಲ ನಾವು. ಫ್ರೆಂಡ್ಸ್, ಇವಾಗ ಏನು ಗೇರ್ವಾ ಗಂಡು ತೋರಿಸ್ದೆ, ಬಾಲ ಕಿತ್ಕೊಟ್ಟಿದ್ದೀವಿ ಬರಬೇಕದು. ತಿರಿಗಳು ನೋಡಿ, ಶಾರ್ಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ, ಸಿಕ್ಕಾಪಟ್ಟೆ ವೈಬ್ರೇಷನ್ ಇದೆ ಇದರಲ್ಲಿ. ನೀವು ನೋಡ್ಬೋದು ವೈಬ್ರೇಷನ್ ಹಿಂಗೆ ಮಾಡ್ತಾನೆ ಇರುತ್ತೆ. ಒಳ್ಳೆ ಲೆಂತ್ ಗಂಡಿದು. ಒಳ್ಳೆ ಲೆಂತ್ ಕಂಡಿದ್ದು, ಬಾಲ ಹೊಡೆದಿದ್ದೀವಿ ಗೊತ್ತಾಗ್ತಾ ಇಲ್ಲ. ಬಣ್ಣ ಎಲ್ಲ ನೋಡ್ಕೊಳ್ಳಿ, ಗಟ್ಟಿ ಬಣ್ಣ ಗೇರುವ ಅಲ್ಲಿ. ಗುಂಡು ತಲೆ,
ಮೀಡಿಯಂ ಸೈಜ್ ಚೊಂಚು. ಇದು ಬಾದಾಮಿ ಶೇಡ್ ಕಣ್ಣು, ತುಂಬ ಚೆನ್ನಾಗಿದೆ ಕಣ್ಣು. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು ಹರಡ್ಕೊಂಡಿದೆ, ಅಗ್ಲ ಇದೆ. ಅನಾರಿ ಅನ್ನೋದು ಪಿಂಕಿಶ್ ಆಗಿದೆ, ದೂರ ದೂರ ಇದೆ, ಹರಡ್ಕೊಂಡಿದೆ. ಔಟರ್ ಹಿಂಗೆ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ವೈಬ್ರೇಷನ್ ನೋಡ್ತಾರೆ, ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ನು. ಮತ್ತು ಕಣ್ಣಲ್ಲಿ ನೋಡಿ, ಪುತ್ಲಿ ಒಳಗಡೆ ವೈಟು ಚುಕ್ಕೆಗಳು ತುಂಬ ಸ್ಪ್ರೆಡ್ ಆಗಿದೆ. ಪುತ್ಲಿ ಒಳಗಡೆ ವೈಟ್ ಚುಕ್ಕೆಗಳು ಕಾಣಿಸುತ್ತೆ ನೋಡಿ, ಅಗ್ಲಗ್ಲ ಚುಕ್ಕೆಗಳು, ಅದು ತುಂಬ ಸ್ಪ್ರೆಡ್ ಆಗಿದೆ, ತುಂಬ ಚೆನ್ನಾಗಿದೆ ಅದು ನೋಡಿ. ಈ ಸೈಡೂ ಪುತ್ಲಿ ಒಳಗಡೆ ವೈಟ್ ಚುಕ್ಕೆಗಳು ತುಂಬ ಸ್ಪ್ರೆಡ್ ಆಗಿದೆ, ಅದು ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಗಂಡಲ್ಲಿ ಆ ವೈಟ್ ಚುಕ್ಕೆ ತುಂಬಾ ಇದೆ. ಅದು ಒಳ್ಳೆಯದೋ ಏನಂತ ಅದೆಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ. ಅದು ಒಟ್ಟಿನಲ್ಲಂತೂ ಆ ಪುತ್ಲಿ ಒಳಗಡೆ ವೈಟ್ ಚುಕ್ಕೆಗಳು ತುಂಬ ಸ್ಪ್ರೆಡ್ ಆಗಿದೆ. ಫ್ರೆಂಡ್ಸ್, ಇವಾಗ ಏನು ತೋರಿಸ್ದೆ, ಗುಲ್ದಾರ್ ಹೆಣ್ಣಿದು, ಇದು ಚಡಿಬಾಲ. ಗುಲ್ದಾರ್ ಹೆಣ್ಣು ಹಾಕಿರೋ ಕಾರಣ ಬಂದ್ಬಿಟ್ಟು, ಇದರಲ್ಲಿ ಗುಲ್ದಾರ್ ಹೆಣ್ಣಲ್ಲಿ ಲಾಲ್ ಕಟ್ ನೋಡಿ, ತುಂಬ ಚೆನ್ನಾಗಿದೆ ಲಾಲ್ ಕಟ್ಟು. ಆ ಕಾರಣದಿಂದ ಗುಲ್ದಾರ್ ಹಾಕಿರೋದು. ಮತ್ತು ಇದರಲ್ಲಿ ನಮ್ಮ ಹತ್ರ ಕೊಟ್ಟಿರೋರ ಹತ್ರನೂ ಅಕ್ಕಿ ಆಡಿದೆ, ನಮ್ಮ ಹತ್ರನೂ ಅಕ್ಕಿ ಆಡಿದೆ. ಈ ಲೈನಲ್ಲಿ ಲಾಲ್ ಕಟ್ ನೋಡ್ಬೋದು, ಚೆನ್ನಾಗಿದೆ. ಅದಕ್ಕೇ ಗೇರ್ವ ಗಂಡು ಹಾಕಿರೋದು. ಮತ್ತು ಗೇರ್ವ ಗಂಡು ಬಂದು ಹಳೆ ಕಣ್ಣು ಬಾದಾಮಿ ಶೇಡು. ಇದು ಬಂದುಬಿಟ್ಟು ಗುಲ್ದಾರ್ ಬಂದಿರೋದು ತಾಮ್ರಾಲ್ಗಳ ಮೇಲೆ. ಇದಕ್ಕೂ ಲೈಟಾಗೆ ತಾಮ್ರಾಲ್ ಕಣ್ಣು ಏನಂತೀವಿ ನಾವು, ಗೋಲ್ಡ್ ಶೇಡು, ಸೇಮ್ ಹಂಗೆ ಗೋಲ್ಡ್ ಶೇಡ್ ಕಣ್ಣಿರೋದು. ಇದಕ್ಕೂ ಇದಕ್ಕೂ ಲೈಟಾಗೆ ಗೋಲ್ಡ್ ಶೇಡ್ ಕಣ್ಣಿರೋದು. ಗೇರ್ವಾಗೆ ಸ್ವಲ್ಪ ಜಾಸ್ತಿ ಇದೆ, ಹೆಣ್ಣಿಗೆ ನೋಡ್ಬೋದು ನೀವು. ಲೈಟಾಗೆ ಗೋಲ್ಡ್ ಶೇಡ್ ಕಣ್ಣಿದೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಅಗ್ಲ ಇದೆ. ಈ ಫ್ರೆಂಡ್ಸ್, ಇದು ಲೈಟಾಗೆ ಗೋಲ್ಡ್ ಶೇಡ್ ಇರೋದು. ವೈಬ್ರೇಷನ್ ತುಂಬ ಮಾಡುತ್ತೆ. ಗಂಡಲ್ಲಿ ಸ್ವಲ್ಪ ಪಿಂಕಿಶ್ ಅನಾರಿ ಜಾಸ್ತಿ ಇತ್ತು, ಹೆಣ್ಣಲ್ಲಿ ತುಂಬ ಕಮ್ಮಿ ಇರೋದು. ಪುತ್ಲಿ ಹತ್ರ ನೋಡ್ಬೋದು ಇಲ್ಲಿ ಗ್ರೇ ಶೇಡು, ಇದರಲ್ಲಿ ಲೈಟಾಗಿದೆ. ಗಂಡಲ್ಲಿ ಜಾಸ್ತಿ ಇದೆ, ಔಟ್ರಿಂಗ್ ಬ್ಲ್ಯಾಕು, ಇದರಲ್ಲಿ ಸ್ವಲ್ಪ ಲೈಟಾಗಿದೆ, ಗಂಡಲ್ಲಿ ಜಾಸ್ತಿ ಇದೆ. ಇದನ್ನ ಜೊತೆ ಮಾಡಿರೋದು ನಾವು. ಮತ್ತು ಇದು ಬಂದು ತುಂಬ ಕ್ಲೀನ್ ಐಸ್ ಇದು ಕಣ್ಣು ನೋಡಿ, ಫುಲ್ಲು ಕ್ಲಿಯರ್ ಕಣ್ಣಿದು. ಈ ಜೊತೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಪರ್ಫಾರ್ಮೆನ್ಸು. ಮಿನಿಮಮ್ ನಾನು ಹೇಳೋದು 8 ಗಂಟೆ ತನಕ ಬಂದೇ ಬರುತ್ತೆ, ಯಾಕಂದರೆ 9-9.5 ಗಂಟೆ ಮೇಲೆಲ್ಲ ಆಡಿದೆ. ಮಿನಿಮಮ್ 8 ಗಂಟೆ ಆರಾಮಾಗಿ ಬರುತ್ತೆ ಇದರಲ್ಲಿ. ಫ್ರೆಂಡ್ಸ್, ಇದು ಸಬ್ಜಾ ಜೊತೆ. ಸಬ್ಜಾಗಳಲ್ಲಿ ಅಕ್ಕಿ ಸಿಗೋದೇ ಕಷ್ಟ, ಅದರಲ್ಲೂ ಒಳ್ಳೆ ಅಕ್ಕಿ ಸಿಗೋದು ಇನ್ನೂ ತುಂಬ ಕಷ್ಟ ಇದೆ. ಈ ಗಂಡು ಬಂದುಬಿಟ್ಟು 9 ಗಂಟೆ ಚಿಲ್ಲರೆ ಆಡಿರೋ ಗಂಡು, ಹೆಣ್ಣು ಬಂದುಬಿಟ್ಟು 6 ಗಂಟೆ ಚಿಲ್ಲರೆ ಆಡಿರೋ ಹೆಣ್ಣಿದು. ಜೊತೆ ಟಾಪ್ ಕ್ಲಾಸ್ ಜೊತೆ ಇದು, ತುಂಬಾ ಚೆನ್ನಾಗಿದೆ. ಎರಡಕ್ಕಿನೂ ನೀವು ಬಿಡ್ಕೊಬೋದು. ಹೆಣ್ಣಲ್ಲಿ ನೀವು ಮಸ್ತಿ ಕಮ್ಮಿ ಮಾಡ್ಕೊಂಡು ಬಿಡ್ಕೊಬೇಕು, ಗಂಡು ಆರಾಮಾಗೆ ರೆಕ್ಕೆ ಕಿತ್ಕೊಟ್ಟು ಆರಾಮಾಗಿ ಆಡಿಸ್ಕೊಬೋದು. ಪಲ್ಲ ಬಾಜಿ ಎಲ್ಲ ತುಂಬ ಚೆನ್ನಾಗಿದೆ. ಪಲ್ಲ ಹೋದರೆ ಈ ಸಬ್ಜಾ ಅಲ್ಲಿ ಕಮ್ಮಿ ಅಂದ್ರೂ 20-25 ನಿಮಿಷ ಪಲ್ಲ ಔಟ್ ಬರುತ್ತೆ. ಬಾಜಿನೇ ಅಷ್ಟೇ, ಒಡೆದು 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 ಮೇಲಾಗಿ ಅಕ್ಕಿ ಇದು, ಮೀಡಿಯಂ ಕೈ ಆಡುತ್ತೆ. ಮತ್ತು ಕಣ್ಣಲ್ಲಿ ಎರಡಲ್ಲೂ ತುಂಬ ಟಾಪ್ ಕ್ಲಾಸ್ ಕಣ್ಣಿದೆ. ಶೇಪ್ ನೋಡ್ಕೊಳ್ಳಿ, ಗಂಡು ಹೆಣ್ಣದು ಎರಡೂ ತುಂಬ ಚೆನ್ನಾಗಿದೆ. ಈ ಜೊತೆ ಸೇಲ್ಗಿದೆ, ಗಂಡು ಎದೆ ಆಗಲ್ಲ, ಹೆಣ್ಣು ಎದೆ ಆಗಲ್ಲ. ಗಂಡು ಸ್ವಲ್ಪ ಲೆಂತ್ ಗಂಡು, ಹೆಣ್ಣು ಸ್ವಲ್ಪ ಲೆಂತ್ ಕಮ್ಮಿ ಹೆಣ್ಣು. ಈ ಜೊತೆಲಿ ನೀವು ಆರಾಮಾಗಿ ಪಟ್ಟಾಗಳು ಮಾಡಿಸ್ಕೊಂಡು ಲಾಂಗ್ ಟೈಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಸಿಯಾಗಿ 9-10 ಗಂಟೆ ಮೇಲೆ ಪಟ್ಟಾಗಳನ್ನ ಬಿಡ್ಕೊಬೋದು ಇದರಲ್ಲಿ. ತುಂಬ ಚೆನ್ನಾಗಿರೋ ಜೊತೆ ಇದು. ಫ್ರೆಂಡ್ಸ್, ಇವಾಗ ಏನು ಗಂಡು ತೋರಿಸ್ದೆ, ಚಡಿಬಲ ಗಂಡು ನೋಡ್ಬೋದು. ತಿರಿಗಳ ಶೇಪ್ ನೋಡ್ಕೊಳ್ಳಿ, ಸಣ್ಣ ತಿರಿ ಉದ್ದ ಇದೆ, ತುಂಬ ಚೆನ್ನಾಗಿದೆ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ ಇದರಲ್ಲಿ. ರೆಕ್ಕೆ ಹೊಡೆದಿದ್ದೀವಿ, ರೆಕ್ಕೆ ಕಿತ್ಕೊಟ್ಟು ಗಂಡನೂ ಆಡಿಸ್ಕೊಬೋದು. ಗಾಳಿಗೆಲ್ಲ ತುಂಬ ನೀಟಾಗಿ ನುಗ್ಗಿ ನುಗ್ಗಿ ಆಡೋ ಗಂಡಿದು. ಲೆಂತ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಎದೆ ಅಗ್ಲ ಇದೆ ಇದೂ. ತಲೆ ಶೇಪ್ ನೋಡ್ಕೊಳ್ಳಿ, ಮೀಡಿಯಂ ಸೈಜ್ ಚೊಂಚು. ಕಣ್ಣು ಬಂದ್ಬಿಟ್ಟು ಇದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಇಷ್ಟ ಆಗತ್ತೆ ನಿಮಗೆ. ನಿಮಗೆ ಜೊತೆ ಇಷ್ಟ ಆಗಿದರೆ ಒಂದು ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ. ಒಂಚೂರು ಅನಾರಿ ಬರಲ್ಲ, ಸೇಮ್ ಹಾಲು ಹೆಂಗಿರುತ್ತೆ ಹಂಗಿರತ್ತೆ ಕಣ್ಣು. ಫುಲ್ಲು ಪ್ಲೈನ್ ಐಸ್ ಇದು. ಅಗ್ಲ ಪುತ್ಲಿ, ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡಿ, ಫುಲ್ ಇದೆ. ಔಟ್ರಿಂಗ್ ಬ್ಲ್ಯಾಕ್ ನೋಡಿ, ಡಾರ್ಕ್ ಆಗಿದೆ.
ಒಂದು ಚೂರು ಅನಾರಿ ಬರಲ್ಲ ಈ ಕಣ್ಣಲ್ಲಿ. ವೈಬ್ರೇಷನ್ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ನೋಡಿ, ವೈಬ್ರೇಷನ್ ಕಣ್ಣಲ್ಲಿ ವೈಬ್ರೇಷನ್ ಮಾಡ್ತಾರದು. ಟಾಪ್ ಕ್ಲಾಸ್ ಗಂಡಿದು ಫ್ರೆಂಡ್ಸ್. ಇವಾಗ ಏನು ಸಬ್ಜಾ ಹೆಣ್ಣು ತೋರಿಸ್ದೆ, ಆ ಹೆಣ್ಣು ಇದು ಚಡಿಬಲ ಅದು ಚಡಿಬಲ, ಇದರಲ್ಲಿ ವೈಬ್ರೇಷನ್ ಚೆನ್ನಾಗಿದೆ. ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ. ಗಂಡಲ್ಲಿ ವೈಬ್ರೇಷನ್ ಮೀಡಿಯಮ್ ಇದೆ, ಹೆಣ್ಣಲ್ಲಿ ನೋಡ್ಬೋದು ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡುತ್ತೆ. ಹಿಂಗೆ ಇಟ್ಕೊಂಡೆ ನೋಡಿ, ಮಾಡ್ತಾನಿರತ್ತೆ ವೈಬ್ರೇಷನ್ ಮಾಡ್ತಾನಿರತ್ತೆ. ಈ ಹೆಣ್ಣು ನಿಮ್ಗೆ ಇಷ್ಟ ಆಗತ್ತೆ, ತುಂಬಾ ಚೆನ್ನಾಗಿರೋ ಹೆಣ್ಣಿದು. ಮೀಡಿಯಮ್ ಲೆಂತ್, ಗಂಡು ಹೆಣ್ಣಕ್ಕಿಂತ ಉದ್ದ ಇದೆ. ಇದನ್ನು ಗುಂಟೆಲೆ, ಇದು ತಲೆ ಶೇಪ್ ನೋಡ್ಕೊಳ್ಳಿ. ಇದು ನೋಡಿ ಫ್ರೆಂಡ್ಸ್, ನಾವು ಹೆಂಗೆ ಜೊತೆ ಮಾಡಿದ್ದೀವಿ ಅಂತ ಒಂದು ನೋಡ್ಕೊಳ್ಳಿ. ಗಂಡದು ಪುತ್ಲಿ ಸುತ್ತಲು ಬಂದುಬಿಟ್ಟು ಗ್ರೇ ಶೇಡಲ್ಲಿತ್ತು. ಆ ಗ್ರೇ ಶೇಡ್ನ ನಾವು ಪಟ್ಟಾಗಳಲ್ಲಿ ಡಾರ್ಕ್ ಮಾಡ್ಬೇಕಾದ್ರೆ ಹೆಣ್ಣಿಗೆ ಇಲ್ಲ ಗಂಡಿಗೆ ಒಂದಕ್ಕಾದರೂ ಬ್ಲ್ಯಾಕ್ ಕಾರ್ಬನ್ ಶೇಡು ಆಗ್ಲಾರ್ಬೇಕು ಪುತ್ಲಿ ಸುತ್ತಲು. ಅದಕ್ಕೆ ಈ ಹೆಣ್ಣು ಮ್ಯಾಚ್ ಮಾಡಿರೋದು ನಾವು. ಗಂಡಲ್ಲಿ ಪುತ್ಲಿ ಸುತ್ತಲು ಗ್ರೇ ಶೇಡ್ ಇತ್ತು, ಇವಾಗ ಇದು ಗ್ರೇ ಶೇಡ್ ಹಾಕಿದ್ರೆ ಪಟ್ಟಾಗಳು ಅಂಥ ಟೈಮಿಂಗ್ ಬರೋಲ್ಲ. ಇದು ಕಪ್ ಶೇಡ್ ಹಾಕಿರೋದು ಬಂದುಬಿಟ್ಟು ಪಟ್ಟಾಗಳು ಕಣ್ಣು ಚೆನ್ನಾಗಿ ಬರಲಿ, ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ. ಮತ್ತು ಇದಲ್ಲಿ ನೋಡಬೇಕು ಹೆಣ್ಣಲ್ಲಿ ನೋಡಿ, ಲೈಟಾಗಿ ಅನಾರಿ ಇದೆ, ಅಲ್ಲಲ್ಲಲ್ಲಿ ಕೆಂಪು ಚುಕ್ಕೆಗಳಿದೆ, ಅದು ಒಳ್ಳೆಯದು. ಒಂದು ಔಟ್ರಿಂಗು ಡಾರ್ಕಾಗೆ, ಎರಡಕ್ಕೂ ಡಾರ್ಕ್ ಇದೆ. ಗಂಡಿಗೂ ಡಾರ್ಕ್ ಇದೆ ಬ್ಲ್ಯಾಕು, ಹೆಣ್ಣಿಗೂ ಬ್ಲ್ಯಾಕ್ ಡಾರ್ಕ್ ಇದೆ. ವೈಬ್ರೇಷನು ಎರಡಲ್ಲೂ ತುಂಬ ಚೆನ್ನಾಗಿ ಮಾಡುತ್ತೆ. ಇದರಲ್ಲಿ ಪಟ್ಟಾಗಳು ನೀವು ಲಾಂಗ್ ಟೈಮ್ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು, 9-10 ಗಂಟೆ ಮೇಲೆ ಪಟ್ಟಾಗಳು ಬಂದೇ ಬರುತ್ತೆ. ಫ್ರೆಂಡ್ಸ್, ಗಂಡದು ಎದೆ ಎಲ್ಲ ನೋಡ್ಕೊಳ್ಳಿ, ಶೇಪ್ ನೋಡ್ಕೊಳ್ಳಿ. ಪಾಮ್ರಿನ್ ತುರಾಬಲ್ಲು ತುಂಬ ಒಳ್ಳೆ ಗಂಡಿದು. ಇದು ಬಿಳೆಬಲ ಮಕ್ಷಿ ಹೆಣ್ಣು, ತುಂಬ ಒಳ್ಳೆ ಹೆಣ್ಣಿದು. ಹೆಣ್ಣು 6.5 ಗಂಟೆ ಆಡಿದೆ, ಗಂಡು 8 ಗಂಟೆ ಚಿಲ್ಲರೆ ಆಡಿದೆ. ಇದು ಇದ್ರಲ್ಲಿ ಜೊತೆಗಳು, ಈ ಜೊತೆಯಲ್ಲಿ ಪಟ್ಟಾಗಳು ಮಿನಿಮಮ್ ನಿಮಗೆ 7 ಗಂಟೆ ಈಸಿಯಾಗಿ ಬರುತ್ತೆ. ಗಂಡು ನಡೆಯೋ ಸ್ಟೈಲೆಲ್ಲ ನೋಡ್ಕೊಳ್ಳಿ, ಎದೆ ಮುಂದೆ ಇಟ್ಕೊಂಡು ನಡೆಯುತ್ತೆ. ಹೆಣ್ಣದು ಸ್ಟೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಗಂಡು ಬಂದುಬಿಟ್ಟು ವೈಟ್ ಐಸಲ್ಲಿ ಬಂದಿರೋದು, ಹೆಣ್ಣು ಬಂದುಬಿಟ್ಟು ಬಾದಾಮಿ ಕಣ್ಣು. ಹೆಣ್ಣದ ಶೇಪೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಪಾಮರಿಂತಿರೋ ಒಂದು ಗಂಡು, ಶೇಪು ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಿರಾವಲ್ ಗರಿಗಳು ಒಂದು 10 ಗರಿ ತನಕ ಬಿಳೆ ಗರಿ ಇದೆ, ಈ ಕಡೆನೂ ಒಂದು 10 ಗರಿ ತನಕ ಬಿಳೆ ಗರಿ ಇದೆ. ಮೀಡಿಯಂ ವೈಬ್ರೇಷನ್ನು, ಲೆಂತ್ ಹಕ್ಕಿ, ಎದೆ ನೋಡ್ಬೋದು, ಎದೆ ಅಗ್ಲ ಇದೆ. ಇದು ತಲೆ ಶೇಪ್ ನೋಡ್ಕೊಳ್ಳಿ, ಗುಂಟೆಲೆ ಮೀಡಿಯಂ ಸೈಜ್ ಚೊಂಚಿದ್ದು. ಕಣ್ಣಲ್ಲಿ ವೈಬ್ರೇಷನ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡುತ್ತೆ. ಪುತ್ಲಿ ಸುತ್ತಲೂ ಗ್ರೇ ಶೇಡು, ಅಗ್ಲ ಇದೆ ಪುತ್ಲಿ ಸುತ್ತಲೂ ಇದೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಕೊಳ್ಳಿ, ಡಾರ್ಕ್ ಆಗಿದೆ. ಅನಾರಿ ಅನ್ನೋದು ಹರಡ್ಕೊಂಡಿದೆ, ತುಂಬ ಲೈಟಾಗಿದೆ, ಹರಡ್ಕೊಂಡಿದೆ. ಒಳ್ಳೆ ಗಂಡಿದು. ಫ್ರೆಂಡ್ಸ್, ಇದು ಬಿಳೆಬಲ ಮಕ್ಷಿ ಹೆಣ್ಣಿದು, ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಥರ ಚೆನ್ನಾಗಿದೆ ಶೇಪೆಲ್ಲ. ಫುಲ್ಲು ಇದು ಬಿಳೆಬಲ ಇತ್ತು, ಅದು ಉದ್ರಿ ಇವಾಗ 3 ಬಲ ಮಾತ್ರ ಬಿಳೆ ಇದೆ. ಮತ್ತು ಅದು ಫುಲ್ ಕಪ್ಪು ಆಗ್ಬೋದು, ಬಿಳೆನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಲಾಲ್ ಕಟ್ ನೋಡ್ಕೊಳ್ಳಿ, ಮಕ್ಷಿಗಳಲ್ಲಿ ಲಾಲ್ ಕಟ್ಟು ಚೆನ್ನಾಗಿದೆ, ಗಟ್ಟಿ ಲಾಲ್ ಕಟ್ಟು. ವೈಬ್ರೇಷನ್ ಇದಲ್ಲೂ ಅಷ್ಟೇ, ಮೀಡಿಯಂ ವೈಬ್ರೇಷನ್ನು, ಕಚ್ಬಿಟ್ಟಿದೆ. ಗಂಡು ಲೆಂತ್ ಹಕ್ಕಿ, ಹೆಣ್ಣು ಗಂಡ್ಕಿಂತ ಉದ್ದ ಕಮ್ಮಿ, ಎರಡೂ ಗುಂಡು ತಲೆ, ತಲೆ ನೋಡ್ಬೋದು, ಎರಡು ಗುಂಡು ತಲೆ. ಗಂಡು ಬಂದ್ಬಿಟ್ಟು ವೈಟ್ ಐಸು, ಹೆಣ್ಣು ಬಂದ್ಬಿಟ್ಟು ಬಾದಾಮಿ ಶೇಡಲ್ಲಿರೋದು. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಇದಲ್ಲಿ ನೋಡಿ, ಅಗ್ಲ ಇದೆ, ಡಾರ್ಕ್ ಆಗಿದೆ. ವೈಬ್ರೇಷನ್ ಇದಲ್ಲೂ ಚೆನ್ನಾಗಿದೆ ಕಣ್ಣಲ್ಲಿ, ಗಂಡಲ್ಲೂ ಚೆನ್ನಾಗಿದೆ. ಗಂಡಲ್ಲಿ ಅನಾರಿ ಅನ್ನೋದು ಹರಡ್ಕೊಂಡಿದೆ, ಹೆಣ್ಣಲ್ಲಿ ತುಂಬ ಲೈಟಾಗಿದೆ. ಪುತ್ಲಿ ಪಕ್ಕದಲ್ಲಿ ಏನೀ ಗ್ರೇ ಶೇಡ್ ಇದೆ, ಗಂಡಲ್ಲಿ ಲೈಟಾಗಿ ಕಾಣಿಸುತ್ತೆ, ಹೆಣ್ಣಲ್ಲಿ ಜಾಸ್ತಿ ಕಾಣಿಸುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಎರಡಲ್ಲೂ ಡಾರ್ಕ್ ಆಗಿದೆ.
ಈ ಜೊತೆಗೆ ಪಟ್ಟ 7 ಗಂಟೆ ಮಿನಿಮಮ್ ಆಡತ್ತೆ, ಅದ್ ಮೇಲೂ ಆಡತ್ತೆ ಪಟ್ಟಗಳು. 7 ಗಂಟೆ ಮಿನಿಮಮ್ ನಿಮಗೆ ಈ ಜೊತೆಲಿ ಮಾಡಿಸಿದ್ರೆ ಮಿನಿಮಮ್ 7 ಗಂಟೆ ಬರುತ್ತೆ. ಸರಕ್ನಿ ಬಾಜಿ ಎರಡಲ್ಲೂ ಚೆನ್ನಾಗಿದೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.